ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಐ ಪಿ ಎಲ್ 2021 ನೆಕ್ಸ್ಟ್ ಮ್ಯಾಚ್ ಸನ್ ರೈಸರ್ಸ್ ವಿರುದ್ಧ ನಾಳೆ ಆಡ್ತೀರಿ. ನಾಳೆಯ ಪಂದ್ಯಕ್ಕೆ ಈ ಆಟಗಾರ ಎಂಟ್ರಿ ಕೊಡುವ ಸಾಧ್ಯತೆ ಇದೆ. ಯಾಕಪ್ಪ ಅಂದರೆ, ಸನ್ ರೈಸರ್ಸ್ ವಿರುದ್ಧ ಆದರೂ ಈ ಆಟಗಾರ ನಿಮಗೆ ಚಾನ್ಸ್ ಕೊಟ್ರಪ್ಪ, ಚಾನ್ಸ್ ಕೊಟ್ಟರೆ ಸೂಪರ್ವಾಗಿರುತ್ತೆ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ತಾ ಬನ್ನಿ. ಆರ್ ಸಿ ಬಿ ತಂಡದಲ್ಲಿ 2018 ಈ ಆಟಗಾರ ಬಂದಿದ್ದು, ಆದರೆ ಇನ್ನೂ ಕೂಡ ಡೆಬ್ಯೂ ಮಾಡಿಲ್ಲ. ಯಾರಪ್ಪ ಆಟಗಾರ ನೋಡೋದಾದರೆ, ಅವರು ನಮ್ಮ ನಿಮ್ಮ ಮೆಚ್ಚಿನ ಕರ್ನಾಟಕದ ಆಟಗಾರ. ಬೇರೆಯವ್ರಿಗೆಲ್ಲ ಚಾನ್ಸ್ ಕೊಟ್ಟರು, ನಮ್ಮ ಆಟಗಾರನಿಗೆ ಚಾನ್ಸ್ ಕೊಟ್ಟಿಲ್ಲ. ಅದು ಲೆಫ್ಟ್ ಆರ್ಮ್ ಬೌಲಿಂಗು ಮಾಡ್ತಾರೆ, ಬ್ಯಾಟಿಂಗು ಕೂಡ ಮಾಡ್ತಾರೆ. ಒಂಥರ ಪ್ಯೂರ್ ಆಲ್ರೌಂಡರ್ ಇದ್ದಂಗೆ. ಯಾರಪ್ಪ ಆಟಗಾರ? ನಾವು ಪ್ರತಿ ಸಲ ಕೂಡ ಹೇಳ್ತಾನೆ ಇರ್ತೀರಿ, ಅಟ್ಲೀಸ್ಟ್ ಗುರು ಮುಂಬೈ ಇಂಡಿಯನ್ಸ್ ವಿರುದ್ಧ ಚಾನ್ಸ್ ಕೊಡೋದು ಬೇಡ, ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಚಾನ್ಸ್ ಕೊಡೋದು ಬೇಡ, ಇದನ್ನಪ್ಪ ಪವನ್ ದೇಶಪಾಂಡೆ ಅವರಿಗೆ ಇವಾಗಾದರೂ ಚಾನ್ಸ್ ಕೊಡಬೇಕು. ಪಂಜಾಬ್ ಕಿಂಗ್ಸ್ ವಿರುದ್ಧ ಕೂಡ ಕೊಟ್ಟಿಲ್ಲ. ಅಟ್ಲೀಸ್ಟ್ ಕಳಪೆ ತಂಡ ಅಂದರೆ ನಮ್ಮ ವಿವೊ ಐ ಪಿ ಎಲ್ 2021 ಅದು ಸನ್ ರೈಸರ್ಸ್. ಸನ್ ರೈಸರ್ಸ್ ವಿರುದ್ಧ ನಮ್ಮ ಪವನ್ ದೇಶಪಾಂಡೆ ಅವರು ಕಣಕ್ಕಿಳಿಯುವ ಆಪರ್ಚುನಿಟಿ ಇದೆ. ಯಾರನ್ನ ಒಬ್ಬ ಇಂಡಿಯನ್ ಆಟಗಾರರಿಗೆ ರೆಸ್ಟ್ನ ಕೊಟ್ಟು ಪವನ್ ದೇಶಪಾಂಡೆನ ಕರ್ಕೊಂಬಂದರೆ ನಮ್ಮ ತಂಡ ಬಲಿಷ್ಠವಾಗಿದೆ. ಅಟ್ಲೀಸ್ಟ್ ಇವ್ರಿಗಾದರೂ ಕೂಡ ಡೆಬ್ಯೂ ಮಾಡ್ತಾರಪ್ಪ. ಎಷ್ಟು ವರ್ಷದಿಂದ ರಿಟೈನ್ 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 ಅಂತ ಇದ್ದೀರಾ, ರಿಟೈನ್ ಆದ ಮೇಲೆ ಆಟಗಾರನಿಗೆ ಆಪರ್ಚುನಿಟಿ ಕೊಡಲೇಬೇಕು. ಅಟ್ಲೀಸ್ಟ್ ನಾಳೆ ನಡೆಯುವ ಮ್ಯಾಚಲ್ಲಿ ಮೊಹಮ್ಮದ್ ಚೆನ್ನಾಗೇ ಆಡ್ತಾರೆ, ಮೊಹಮ್ಮದ್ ಅಜರುದ್ದೀನ್ ಕೂಡ ಬರುವ ಚಾನ್ಸಸ್ ಇದೆ. ಅದಕ್ಕಿಂತ ಮುಂಚೆ ಅಟ್ಲೀಸ್ಟ್ ಇವ್ರಿಗಾದರೂ ಒಂದು ಟೆಸ್ಟ್ನ ಮಾಡ್ಬೋದು ಶಹಬಾಜ್ ಅಹಮದ್ ಜಾಗದಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಕಮೆಂಟ್ ಮಾಡಿ ನಿಮ್ಮ ಪ್ರಕಾರ ಪವನ್ ದೇಶಪಾಂಡೆ ಅವರು ನಮ್ಮ ತಂಡಕ್ಕೆ ಬರಬೇಕಾ ಬರಬಾರ್ದ ಅಂತ. ಬಂದರೆ ಚೆನ್ನಾಗಿರುತ್ತೆ, ಬಂದಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ, ಕೋಚ್ ಡಿಸಿಷನ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂದರೆ ಇವಾಗ ನಾವು ನಂಬರ್ 1 ಪೊಸಿಷನ್ ಬರೋಕ್ಕಾಗಲ್ಲ. ನಿನ್ನೆ ಡೆಲ್ಲಿ ಕ್ಯಾಪಿಟಲ್ಸ್ ಗೆದ್ದಿದ್ದಾರೆ, ಅದು 3 ಅಂತರದಲ್ಲಿ. ಯಾವುದೇ ರೀತಿಯ ಒಂದು ಟೇಬಲಲ್ಲಿ ಬದಲಾವಣೆ ಆಯಿತು ನೆನ್ನೆ. ನೀವಿನ್ನೂ ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿಲ್ಲ ಅಂದರೆ ಗೆಳೆಯರೆ, ಈ ಕೂಡಲೇ ಜಾಯ್ನ್ ಆಗ್ತಾ ಬನ್ನಿ. ಟೆಲಿಗ್ರಾಮಲ್ಲಿ ನಾನು ನಿಮಗೆ ಸೂಪರ್ ಫಾಸ್ಟ್ ಲೈವ್ ಅಪ್ಡೇಟ್ನ ಕೊಡ್ತಾ ಇರ್ತೀನಿ. ಪ್ರತಿಯೊಂದು ಅಪ್ಡೇಟ್ ವಿಭಿನ್ನ ರೀತಿ ಇರುತ್ತೆ, ಈ ಕೂಡಲೇ ಜಾಯ್ನ್ ಆಗ್ತಾ ಬನ್ನಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಗೆಳೆಯರೆ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಮೆಂಟ್ ಮಾಡ್ತಾ ಇದೇ ಥರ ಸಪೋರ್ಟ್ ಮಾಡಿ.